ನಮಸ್ತೆ, ನೀವು ಎಷ್ಟು ವರ್ಷದಿಂದ ಈ ಪಾರ್ಕ್ಗೆ ಬರ್ತಾ ಇದ್ದೀರಾ, ಯಾವಾಗಿಂದ ನೋಡ್ತಾ ಇದ್ದೀರಾ? ಮೇಡಮ್, ನಾವು ಚಿಕ್ಕಂದಿಂದನೂ ನಾವು ಇದನ್ನು ಜಿಂಕೆ ಪಾರ್ಕ್ ಅಂತ ಕರಿತಾ ಇದ್ರು, ಆವಾಗಿಂದನೂ ಇದನ್ನು ನೋಡಿದ್ದೀವಿ. ಇದು ಆಲ್ಮೋಸ್ಟ್ ಈಗಿನ ಪರಿಸ್ಥಿತಿ, ಈಗಿನ ಅಪ್ಡೇಟ್ಸ್ಗೆ ಇದು ಮಾದರಿ ಜಿಂಕೆ ಪಾರ್ಕ್ ಅಂತ ಹೇಳ್ಬೋದು. ಸೊ ಒಂದು ತುಂಬ ಇಷ್ಟಪಡೋದೇನೆಂದರೆ, ಚಿಕ್ಕ ಮಕ್ಳಿಗಾಗಿರ್ಬೋದು, ದೊಡ್ಡ ವಯಸ್ಸಾಗಿರೋರ್ಗಾಗ್ಬೋದು, ಇದು ವಾಕ್ ಮಾಡೋದ್ರಿಂದ ಅವ್ರಿಗೆ ಎಷ್ಟು ಎನರ್ಜಿ ಸಿಗ್ತಾ ಇದೆ, ಮತ್ತು ಒಳ್ಳೆ ಗಿಡಗಳೆಲ್ಲ, ಒಂದು ಉಸಿರಾಟದಲ್ಲಿ ಎಷ್ಟು ತೊಂದರೆ ಇದ್ರೂ ಇಲ್ಲಿ ಬಂದು ವಾಕ್ ಮಾಡಿ ಹೋಗಿರೋದ್ರಿಂದ ಆರೋಗ್ಯದ ಸಮಸ್ಯೆ ಎಷ್ಟೋ ಬಗೆಹರಿದಿದೆ. ತುಂಬ ಚೆನ್ನಾಗಿದೆ, ಇದು ಒಂಥರ ಮಾದರಿ ಜಿಂಕೆ ಪಾರ್ಕ್ ಅಂತಲೇ ಹೇಳ್ಬೋದು ಅಂತ ನನ್ನ ಇಷ್ಟ. ಓಕೆ ಸರ್, ಇವಾಗ ಹೊರಗಡೆ ನೋಡಿದ್ರೆ ಅಲ್ಲಿ ಏನೇನ್ರೆ ಏನೂ ಇಲ್ಲ, ಹೊರಗಡೆ ಬಂದ್ರೆ ತುಂಬಾ ವಿಶಾಲವಾಗಿದೆ, ಶಾಂತವಾಗಿದೆ. ಹೌದು, ಹೊರಗಡೆ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ ಇಂತಹ ಒಂದು ಒಳ್ಳೆ ಜಾಗ ಇದೆ ಇಲ್ಲಿ ಅಂತ? ಹೊರಗಿಂದ ನೋಡಿದ್ರೆ ಏನು ಅನ್ಸಲ್ಲ, ಒಳಗೆ ಬಂದ ಆ ಒಂದು ವೈಭವವನ್ನ ಅನುಭವಿಸೋದ್ರೇ ಗೊತ್ತಾಗುತ್ತೆ, ಇದು ನಮ್ಮ ಏರಿಯಾದಲ್ಲಿ ಈ ತರದ ಒಂದು ಪಾರ್ಕ್ ಇದೆ ಅಂತ ಗೊತ್ತಾಗದೇನೆ ಒಳಗಡೆ ಬಂದು ಒಂದ್ಸಲಿ ಸೌದಾಗ ಮಾತ್ರ. ಸರ್, ಇದು ರವಿ ಸುಬ್ರಹ್ಮಣ್ಯ ಅವರು ಮಾಡಿರೋ ಡೆವಲಪ್ಮೆಂಟ್ ಅಂತ ಹೇಳ್ತಿದ್ರು, ಬರೀ ಇದೊಂದು ಪಾರ್ಕ್ ಮಾತ್ರ ಎಷ್ಟು ಸುಂದರವಾಗಿದೆಯಾ ಅಥವಾ ಬೇರೆ ವಾರ್ಡ್ಗಳಲ್ಲೂ ಇದೇ ರೀತಿ ನೋಡ್ಬೋದು? ಮ್ಯಾಮ್, ಈಗ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ಪಾರ್ಕ್ಗಳೂ ತುಂಬ ಅಭಿವೃದ್ಧಿ ಮಾಡ್ತಿದ್ದಾರೆ. ಇದೊಂದೇ ಪಾರ್ಕ್ ಅಂತ ಟಾರ್ಗೆಟ್ ಅಂತ ಅಲ್ಲ, ಎಲ್ಲ ಪಾರ್ಕ್ಗಳೂ ಇದೇ ಥರನೇ ಎಲ್ಲ ವಾರ್ಡ್ ವೈಸಲ್ಲಿ ಇದು ಆಗಬೇಕು ಅನ್ನೋದು ಅವರ ಇಂಟೆನ್ಷನ್ ಇದೆ. ಈ ಪಾರ್ಕ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ ಮ್ಯಾಮ್. ಮೊದಲು ಜಿಂಕೆ ಪಾರ್ಕ್ ಆಗಿತ್ತು, ಫಸ್ಟು ನೋಡೋಕ್ಕಾಗ್ತಾ ಇರಲಿಲ್ಲ, ಯಾರು ಬರ್ತಾ ಇರಲಿಲ್ಲ ಈ ಪ್ಲೇಸ್ಗೆ. ಈಗ ಜಸ್ಟು ಸರು, ನಮ್ಮ MLA ಸರು ಬಂದಾಗಿಂದನೂ ಇದು ರಾಜ್ಕುಮಾರ್ ಪಾರ್ಕ್ ಅಂತ ಮಾಡಿ ಎಲ್ಲ ಕಡೆ ಎಲ್ಲರೂ ಬರೋಂಗಾಗಿದೆ. ಎಲ್ಲ ಪ್ಲೇಸ್ ಎಲ್ಲ ಕಡೆಯಿಂದನೂ ರೆಸ್ಪಾನ್ಸ್ ಚೆನ್ನಾಗಿದೆ. ಇವಾಗ ತುಂಬ ಚೆನ್ನಾಗಾಗಿದೆ, ಎಲ್ಲ ಕಡೆಯೂ ರೆಸ್ಪಾನ್ಸ್ ಆಗಿದೆ. ನಮ್ಮ ರವಿ ಸರ್ ಬಂದಮೇಲೆ ಇದೆಲ್ಲ ಪೂರ್ತಿ ಪಾರ್ಕು ತುಂಬ ಇಂಪ್ರೂವ್ ಆಗಿದೆ. ಥ್ಯಾಂಕ್ ಯು. ಓಕೆ ಮೇಡಮ್, ಪಾರ್ಕ್ ಇದು ಹೆಚ್ಚು ಕಡಿಮೆ ಒಂದು 20 ವರ್ಷದಿಂದ ಈ ಪಾರ್ಕ್ನ ನೋಡ್ತಾ ಇದ್ದೀವಿ. ಮೊದಲು ಇದ್ದಂಥದ್ದಲ್ಲಿ ಇದು ಜಿಂಕೆ ಪಾರ್ಕ್ ಅಂತ ಬರೀ ಜಿಂಕೆಗಳು ಇದ್ಕೊಂಡು ಹುಲ್ಲೆಲ್ಲ ಇಟ್ಕೊಂಡು ಹಳ್ಳ ಕೊಳ್ಳ ಇತ್ತು ಇಲ್ಲಿ. ಇಲ್ಲಿ ಅಭಿವೃದ್ಧಿ ಏನೂ ಆಗಿರಲಿಲ್ಲ. ಈಗ 2018 ಫಸ್ಟು ಅದಕ್ಕೆ ಮುಂಚೆನೇ ಜಿಂಕೆ ಪಾರ್ಕ್ ಆಗಿ ಅಂತ ಡೆವಲಪ್ಮೆಂಟ್ ಇರಲಿಲ್ಲ. 2018 ಪ್ಲಸ್ಸು ಮೊದಲಿಂದ ನಮ್ಮ ಶಾಸಕರ ಹಿಂದುತ್ವದಿಂದ 2018 23 ಈ ಪಾರ್ಕ್ ಅಭಿವೃದ್ಧಿ ಯಾವ ರೀತಿ ಇದೆ, ಮತ್ತು ಮಹಿಳಾ ಸೌಲಭ್ಯ ಶೌಚಾಲಯ ಇರ್ಬೋದು, ಒಳಗಡೆ ಶೌಚಾಲಯ ಇಲ್ಲ, ಯಾವುದೂ ಇರಲಿಲ್ಲ, ಮತ್ತು ವಾಕಿಂಗ್ ಬರತಕ್ಕಂಥವ್ರಿಗೆ ಪ್ರತಿಯೊಂದು ಯಾವುದೇ ಅನುಕೂಲತೆಗಳು ಇರಲಿಲ್ಲ. ಈಗ ಪಾರ್ಕು ನಮ್ಮ ಶಾಸಕರದು ಇದಾದಮೇಲೆ ಡೆವಲಪ್ಮೆಂಟನ್ನು ಮಾಡಿ ಪ್ರತಿಯೊಂದು ನಾಗರಿಕರಿಗೂ ನಮ್ಮ ಭಾಗದಲ್ಲಿರ್ತಕ್ಕಂಥ ಜಿಂಕೆ ಪಾರ್ಕ್ ಕಡೆ ಇರ್ಬೋದು, ಡೋಬಿಘಟ್ಟ ಇರ್ಬೋದು, ಚಾಮರಾಜಪೇಟೆಯವ್ರು ಇರ್ಬೋದು, ವಿಠಲ್ ನಗರ ಇರ್ಬೋದು, ಈ ಭಾಗದವರೆಲ್ಲ ಬಂದು ಈ ಪಾರ್ಕ್ನ ಅಭಿವೃದ್ಧಿ ಬಗ್ಗೆ ತುಂಬ ಜನ ಖುಷಿಪಟ್ಟು ಬೆಳಿಗ್ಗೆ ವಾಕಿಂಗಿಗೆ ನಾವೆಲ್ಲ ಬರ್ತೀವಿ, ವಾಕಿಂಗ್ ಬಂದು ತುಂಬ ಖುಷಿಯಾಗುತ್ತೆ, ಶೌಚಾಲಯ ಇದೆ, ಒಂದು ಏನೇ ಆಗ್ಬೋದು, ಒಂದು ಒಳ್ಳೆ ವಾತಾವರಣ, ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದೆಲ್ಲ ಪ್ರತಿಯೊಂದು ಕಾಮಗಾರಿ ಕೆಲಸಗಳು ಚೆನ್ನಾಗಾಗಿದೆ. ಪಾರ್ಕ್ ಡೆವಲಪ್ಮೆಂಟ್ ಆಗ್ಬೋದು, ಮ್ಯೂಸಿಯಂ ಇರ್ಬೋದು, ಸಂಜೆ ಟೈಮು ಮಕ್ಕಳು ಕರ್ಕೊಂಡು ಸಾಯಂಕಾಲ ಟೈಮು ಇಲ್ಲೆಲ್ಲ ಬಂದು ಮ್ಯೂಸಿಯಂ ಆಟಾಡಿಸ್ಕೊಂಡು ಫ್ಯಾಮಿಲಿ ಬಂದು ಆರಾಮಾಗಿ ಬಂದು ಏನೋ ಎಲ್ಲೋ ಒಂದು KRS ಹೋಗೋ ಬದಲಾಗಿ ಇಲ್ಲೇ ನಮ್ಮದು KRS ಅಂತ ನೋಡಿಕೊಂಡು ಈ ಪಾರ್ಕಲ್ಲೆಲ್ಲ ಓಡಾಡ್ಕೊಂಡು, ಮತ್ತು ವ್ಯಾಯಾಮ ಶಾಲೆ ಇದೆ, ಮತ್ತು ಗಾಜಿನ ಮನೆ ಒಳಗಡೆ ಒಂದು ಫಂಕ್ಷನ್ ಮಾಡೋಕ್ಕೂ ಸುಧಾ ಅನುಕೂಲತೆ ಮಾಡಿಕೊಂಡಿದ್ದಾರೆ. ಮತ್ತು 3ನೇ ಬಾರಿಯಾಗಿ ಶಾಸಕರಾಗಿದ್ದರು, ಈಗ 4ನೇ ಬಾರಿ ಸುಧಾ ಶಾಸಕರಾಗ್ತಾಯಿದ್ರೆ ನೆಕ್ಸ್ಟು ಹೆಚ್ಚಿನ ಬಹುಸಂಖ್ಯೆ ಮತಗಳಿಂದ ಗೆದ್ದು 38,000 ಲೀಡಲ್ಲಿದ್ದರು, ಈಗ 50,000 ಮೇಲೆ ಲೀಡಲ್ಲಿ ಅವ್ರನ್ನ ಗೆಲ್ಸ್ಕೊಂಡು ನಾವು ತಿರ್ಗಿ ಮತ್ತೆ ಬಸವನಗುಡಿ ಕ್ಷೇತ್ರಕ್ಕೆ ಅಭಿವೃದ್ಧಿಯಾಗಿ ಹೆಚ್ಚಿನ ಅಭಿವೃದ್ಧಿಯಲ್ಲಿ ಆಗಿ ಮಾಡಬೇಕು ಅಂತ ನಾವು ತಮ್ಮಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರೇ ಆಗ್ಬೋದು, ನಮ್ಮ ಬಸವನಗುಡಿ ಮಂಡಲ ಆಗ್ಬೋದು, ನಮ್ಮ ಶ್ರೀನಗರ ವಾರ್ಡ್ ಆಗ್ಬೋದು, ಹನುಮಂತನಗರ ಎಲ್ಲ ಪಾರ್ಕ್ ಅಭಿವೃದ್ಧಿಗಳಲ್ಲೂ ತುಂಬ ಕಾಮಗಾರಿಗಳಾಗ್ಬೋದು, ಅಭಿವೃದ್ಧಿ ಯಶಸ್ವಿಯಾಗಿ ಚೆನ್ನಾಗಿ ಕಾಮಗಾರಿ ನಡೀತಿದೆ. ನಮಸ್ಕಾರ ಆತ್ಮೀಯರೇ, ಕಳೆದ 3 ಬಾರಿಯ ಚುನಾವಣೆಗಳಲ್ಲಿ ತಾವು ನನಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ಈ ಬಾರಿ ಕೂಡ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಉಮೇದುವಾರನಾಗಿ ಸ್ಪರ್ಧಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ನನ್ನ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಈ ಬಾರಿ ಕೂಡ ಬೇಡ್ತಾ ಇದ್ದೀನಿ. ನಿಮ್ಮ ಅಮೂಲ್ಯವಾದ ಮತವನ್ನು ಭಾರತೀಯ ಜನತಾ ಪಾರ್ಟಿಗೆ ಕೊಡೋದ್ರ ಮೂಲಕವಾಗಿ ನನ್ನನ್ನು ಜಯಶೀಲನನ್ನಾಗಿ ಮಾಡಬೇಕು ಅಂತ